ಎಲ್ರಿಗೂ ನಮಸ್ಕಾರ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ವಿದ್ಯಾಸಿರಿ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಮೀನ್ಸ್ ಇ ಪಾಸ್ ಸ್ಕಾಲರ್ಶಿಪ್ ಇವತ್ತಿನ ಒಂದು ಹೊಸದಾಗಿ ಮಾಡಿಫಿಕೇಶನ್ ಆಗಿದೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಮತ್ತು ಇದನ್ನು ಅಪ್ಲೈ ಯಾರು ಮಾಡಬೇಕು, ಯಾವ ಕ್ಯಾಟಗರಿ ಮಾಡಬೇಕು, ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ, ಎಷ್ಟು ಟೈಪ್ಸ್ ಇದೆ, ಮತ್ತು ನಿಮ್ಮ ವಾರ್ಷಿಕ ವರಮಾನ ಅಂದರೆ ಆ್ಯನ್ಯಲ್ ಇನ್ಕಮ್ ಎಷ್ಟಿರಬೇಕು, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಮತ್ತು ಬಿಫೋರ್ ಲಾಸ್ಟ್ ಇಯರ್ ನೀವೆಲ್ಲ ಕೆಲವರು ಅಪ್ಲೈ ಮಾಡಿದ್ದೀರಾ, ಬಟ್ ಸ್ಕಾಲರ್ಶಿಪ್ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ನೀವು ಮೇ ಬಿ ಫಾರ್ಮೆಟ್ನ ಕರೆಕ್ಟಾಗಿ ಫಾರಮ್ನ ಫಿಲ್ ಮಾಡಿಲ್ಲ, ಅಥವಾ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಅಲ್ಲಿ ನಮಗೆ 100 KB ಇರಬೇಕು, ಮತ್ತು ಫೋಟೋ 30 KB ಇರಬೇಕು, ಎಲ್ಲ ಡಾಕ್ಯುಮೆಂಟ್ಸು 100 KB ಇರಬೇಕು, ಫೋಟೋ 30 KB ಇರಬೇಕು ಅಂತ ಇರುತ್ತೆ. ನೀವು ಅದಕ್ಕಿಂತ ಎಕ್ಸೀಡ್ ಆದರೆ ಅದು ಅಲ್ಲಿ ಲೋಡ್ ತೊಗೊಳಲ್ಲ. ಸೊ ಹಾಗಾಗಿ ನೀವು ವೆಬ್ಸೈಟಲ್ಲಿ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಬರೋಲ್ಲ ಆನ್ಲೈನಲ್ಲಿ ಅಂದರೆ ಅದಷ್ಟು ಸೈಬರ್ ಕೆಫೆ ಇದ್ದಾವೆ, ಅಲ್ಲಿ ಹೋಗಿ ನೀವು ಅಪ್ಲೋಡ್ ಮಾಡಿಸ್ತೀವಿ. ಇನ್ನು ಮತ್ತೆ ವಿದ್ಯಾಸಿರಿ ಇದನ್ನು ಯಾರು ಅಪ್ಲೈ ಮಾಡಬೇಕು ಅಂದರೆ ಇದು ಯಾರು ಎಲಿಜಿಬಲ್, ಇದಕ್ಕೆ ಯಾರು ಎಲಿಜಿಬಲ್ ಅಂದರೆ ಆಫ್ಟರ್ ಟೆಂತ್ ಪಾಸ್ ಆಗಿರೋ ಎಲ್ಲ ಸ್ಟೂಡೆಂಟ್ಸು ಎಲಿಜಿಬಲ್ ಆಗ್ತಾರೆ. ಬಟ್ ಕ್ಯಾಟಗರಿ ಅಪ್ಲೈ ಆಗುತ್ತೆ. ಯಾವ ಕ್ಯಾಟಗರಿ? ಟೆಂತ್ ಪಾಸ್ ಅಂದರೆ ಯಾರು? ಪಿ ಯು ಸಿ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು. ಪಿ ಯು ಸಿ ಗೊತ್ತಾಗೋ ಸ್ಟೂಡೆಂಟ್ಸ್ ಡಿಗ್ರಿ ಆ್ಯಂಡ್ MBA, PBM, MCA, PG ಸ್ಟೂಡೆಂಟ್ಸ್ ಯಾರು ಬೇಕಾದರೂ ಅಪ್ಲೈ ಮಾಡಬಹುದು ವಿದ್ಯಾಸಿರಿಗೆ. ಈ ವಿದ್ಯಾಸಿರಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದರೂ ಕ್ಯಾಟಗರಿ ಅಂದರೆ ಕ್ಯಾಸ್ಟ್ ಯಾರು ಅಂದರೆ ಒಂದು ಕ್ಯಾಟಗರಿ 1, 2A, 3A ಆ್ಯಂಡ್ 3B. ಈ ಕ್ಯಾಟಗರಿ ಮಾತ್ರ ವಿದ್ಯಾಸಿರಿಗೆ ಅಪ್ಲೈ ಮಾಡಬೇಕು. ಬೇರೆ ಕ್ಯಾಟಗರಿಗಳು ಅಪ್ಲೈ ಮಾಡಿದ್ರೆ ಅವ್ರಿಗೆ ಸಿಗಲ್ಲ. ಆ್ಯನ್ಯಲ್ ಇನ್ಕಮ್ ಆಫ್ ಪೇರೆಂಟ್ಸ್ ಎಷ್ಟಿರಬೇಕು? ಕ್ಯಾಟಗರಿ 1ಗೆ 2.5 ಲ್ಯಾಕ್ಸ್ಗಿಂತ ಕಡಿಮೆ ಇರಬೇಕು ನಿಮ್ಮ ಪೋಷಕರ ವಾರ್ಷಿಕ ವರಮಾನ. ಆ್ಯನ್ಯಲ್ ಇನ್ಕಮ್ ಆಫ್ ಅವರ್ ಪೇರೆಂಟ್ಸ್ ಮಸ್ಟ್ ಬಿ ಲೆಸ್ ದ್ಯಾನ್ 2.5 ಲ್ಯಾಕ್ಸ್. ಇನ್ನು 2A, 3A ಆ್ಯಂಡ್ 3B ಕ್ಯಾಟಗರಿಗೆ ಲೆಸ್ ದ್ಯಾನ್ 1 ಲ್ಯಾಕ್ ಇರಬೇಕು. 2A, 3A ಆ್ಯಂಡ್ 3B ಕ್ಯಾಟಗರಿ ಸ್ಟೂಡೆಂಟ್ಸು ಯುವರ್ ಪೇರೆಂಟ್ಸ್ ಆ್ಯನ್ಯಲ್ ಇನ್ಕಮ್ ಮಸ್ಟ್ ಬಿ ಲೆಸ್ ದ್ಯಾನ್ 1 ಲ್ಯಾಕ್. ನಿಮ್ಮ ಪೇರೆಂಟ್ಸ್ನ ಆ್ಯನ್ಯಲ್ ಇನ್ಕಮ್ 1 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ನಮಗೆ ಇನ್ನೇನು ಡಾಕ್ಯುಮೆಂಟ್ಸ್ ಬೇಕು ಅಪ್ಲೋಡ್ ಮಾಡೋದಕ್ಕೆ? ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಆಧಾರ್ ಕಾರ್ಡ್ ಮಸ್ಟ್ ಅಂಡ್ ಶುಡ್. ನೀವು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿಸಿರಬೇಕು. ಓಪನ್ ಮಾಡಿಸಿಲ್ಲ ಅಂದರೆ ಬೇಗ ಅಕೌಂಟ್ನ ಓಪನ್ ಮಾಡಿಸಿ. ಸೊ ಆಧಾರ್ ಕಾರ್ಡ್ ಅಪ್ಲೋಡ್ ಆಗಬೇಕು, ಬ್ಯಾಂಕ್ ಅಕೌಂಟ್ ಇರಬೇಕು, ಮತ್ತು ಆಧಾರ್ ಕಾರ್ಡ್ನ ನೀವು ಬ್ಯಾಂಕಿಗೆ ಲಿಂಕ್ ಮಾಡಿರಬೇಕು. ಯಾಕೆ ಲಿಂಕ್ ಮಾಡಿರಬೇಕು ಅಂದರೆ ಲಾಸ್ಟ್ ಇಯರ್ಸ್ ಎಲ್ಲ ಮುಂಚೆ ಪ್ರೀವಿಯಸ್ ಇಯರ್ಸ್ ಎಲ್ಲ ಹೇಗಿರುತ್ತಪ್ಪ ಪ್ರೊಸೀಜರ್ ಅಂದರೆ ನಿಮ್ಮ ವಿದ್ಯಾರ್ಥಿಗೆ ಅಪ್ಲೈ ಮಾಡ್ತಾ ಇದ್ರಿ, ನಿಮ್ಮ ಕಾಲೇಜ್ಗೆ ಅವರು ಚೆಕ್ಕನ್ನ ಕಳಿಸ್ತಾ ಇದ್ರು. ಸರ್ಕಾರ ನಿಮ್ಮ ಕಾಲೇಜ್ಗೆ ಚೆಕ್ಕನ್ನು ಕಳಿಸ್ತಾ ಇದ್ರು, ಬಟ್ ಈ ವರ್ಷ ಮಾಡಿಫಿಕೇಶನ್ ಆಗಿದೆ. ಅದಕ್ಕೆ ಇದು ಇ ಪಾಸ್. ಏನು ಇ ಪಾಸ್ ಅಂದರೆ ನೀವು ಆಧಾರ್ ಕಾರ್ಡ್ನ ನಿಮ್ಮ ಬ್ಯಾಂಕಿಗೆ ಲಿಂಕ್ ಮಾಡಬೇಕು. ಈ ವರ್ಷ ನಿಮಗೆ ಬರೋ ಸ್ಕಾಲರ್ಶಿಪ್ಪು ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಬರುತ್ತೆ. ಅಂದರೆ ಕಾಲೇಜ್ ಮುಖಾಂತರವಾಗಲ್ಲ, ನೀವು ವಿದ್ಯಾರ್ಥಿಗೆ ಅಪ್ಲೈ ಮಾಡಿದ್ರೆ ಎಷ್ಟು ಅಮೌಂಟ್ ಬರುತ್ತೋ ಅಷ್ಟು ಅಮೌಂಟು ನಿಮ್ಮ ಅಕೌಂಟ್ಗೆ ಬರುತ್ತೆ. ಸೊ ಹಾಗಾಗಿ ನೀವು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿರಲೇಬೇಕು. ಇನ್ನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನಿಮ್ಮ ಪ್ರೀವಿಯಸ್ ಇಯರ್ಸ್ ಮಾರ್ಕ್ಸ್ ಕಾರ್ಡ್ ಇರಬೇಕು. ಯೂಶ್ವಲಿ ವಿದ್ಯಾಸಿರಿ ಅಪ್ಲಿಕೇಶನ್ October 1st weekಲ್ಲಿ ಕಾಲ್ ಮಾಡ್ತಾರೆ, ಬಟ್ ಈ ವರ್ಷ ಕೊರೋನಾ ಇದೆ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ ಅಡ್ಮಿಷನ್ಸ್ ಕೂಡ. ಈಗ ಪಿ ಯು ಸಿ ಅಡ್ಮಿಷನ್ಸ್ ಆಗ್ತಾಯಿದೆ, ಡಿಗ್ರಿಗೆ ಅಡ್ಮಿಷನ್ಸ್ ಆಗ್ತಾಯಿದೆ. ಹಾಗಾಗಿ October 2nd or 3rd weekಲ್ಲಿ ಮೇ ಬಿ ಈ ವರ್ಷ October 2nd or 3rd weekಲ್ಲಿ ಕಾಲ್ ಮಾಡ್ತಾರೆ. ಸೊ ಕಾಲ್ ಮಾಡಿ 1 ತಿಂಗಳು ಅಂದರೆ 1.5 ಮಂತ್ ಟೈಮ್ ಇರುತ್ತೆ, ನೀವು ಅಷ್ಟೊಳಗೆ ಅಪ್ಲೈ ಮಾಡಬೇಕು. ಈ ವಿದ್ಯಾಸಿರಿ ಸ್ಕಾಲರ್ಶಿಪ್ಪಲ್ಲಿ 3 ಟೈಪ್ಸ್ ಇದೆ, 3 ಕ್ಯಾಟಗರೀಸ್ ಇದೆ. 1 ಫುಡ್ ಆ್ಯಂಡ್ ಅಕಾಮಡೇಷನ್, 2nd ಫೀ ಕನ್ಸೆಷನ್, 3rd ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್. ಈ ಥರ 3 ಕ್ಯಾಟಗರಿ 3 ಟೈಪ್ ಇದೆ. ಈ ಫೀ ಫುಡ್ ಆ್ಯಂಡ್ ಅಕಾಮಡೇಷನ್ ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಯಾರು ಗೌರ್ಮೆಂಟ್ BCM ಆರ್ಟ್ಗಳಲ್ಲಿ ಇರಲ್ವೋ, ಅಂದರೆ ಯಾರಿಗೆ ಗೌರ್ಮೆಂಟ್ BCM ಆರ್ಟ್ಗಳಲ್ಲಿ ಸಿಕ್ಕಿರಲ್ವೋ ಅಥವಾ ನೀವು ಹೋಗಿರಲ್ವೋ, ಒಟ್ಟಿನಲ್ಲಿ BCM ಆರ್ಟ್ಗಳಲ್ಲಿ ಇರಬಾರದು. ಮತ್ತು ಮೆರಿಟೆಡ್ ಸ್ಟೂಡೆಂಟ್ಸ್ಗೆ ಮತ್ತು BCM ಆರ್ಟ್ಗಳಲ್ಲಿ ಯಾರು ಸ್ಟೇ ಆಗಿರಲ್ವೋ ಅಂದರೆ ಯಾರು ಇರಲ್ವೋ ಅವ್ರಿಗೆ ಈ ಫುಡ್ ಆ್ಯಂಡ್ ಅಕಾಮಡೇಷನ್ ಸ್ಕಾಲರ್ಶಿಪ್ ಸಿಗುತ್ತೆ. ಮತ್ತು ಇನ್ನು ಫೀ ಕನ್ಸೆಷನ್ ಎಷ್ಟು ಸಿಗುತ್ತೆ? ಇದು 2nd ಟೈಪ್ ಫೀ ಕನ್ಸೆಷನ್. ನೀವು ಎಷ್ಟು ಪೇ ಮಾಡಿರ್ತೀರೋ ಅಷ್ಟು 40-50% ನಿಮಗೆ ನೀವು ಕಟ್ಟಿರೋ ಅಮೌಂಟಿನ 40-50% ಫೀಸು ವಾಪಸ್ ಬರುತ್ತೆ ನಿಮಗೆ. ದಟ್ ಈಸ್ ಅ ಫೀ ಕನ್ಸೆಷನ್. ಇನ್ನು 3rd, ದಟ್ ಈಸ್ ಅ
ಪೋಸ್ಟ್ ಮೆಟ್ರಿಕ್ ಇದು ಆಲ್ಮೋಸ್ಟ್ ಎರಡಿಗೂ ಬರುತ್ತೆ ವರ್ಷಕ್ಕೆ 3.5 3,500 ರೂಪಾಯಿ 3,500 ರುಪೀಸ್ ನಿಮ್ಮ ಅಕೌಂಟ್ಗೆ ಬರುತ್ತೆ. ಇದು ಯಾರಿಗೆ ಅಂದರೆ ಇದು ನೀವು ಡಿಗ್ರಿ ಸ್ಟೂಡೆಂಟ್ಸ್ ಆದರೆ ಫಸ್ಟ್ ಇಯರ್ನಲ್ಲಿ 50% ಇರಬೇಕು, ಸೆಕೆಂಡ್ ಇಯರ್ ಥರ್ಡ್ ಇಯರ್ ಹೋದಾಗ ನಿಮ್ಮ ಪರ್ಸೆಂಟೇಜು 60% ಇರಬೇಕು. ಯಾರು 60%ನ್ನು ನಿಮ್ಮ ಪ್ರೀವಿಯಸ್ ಎಕ್ಸಾಮಲ್ಲಿ ತೊಗೊಂಡಿರ್ತಾರೋ ಅವ್ರಿಗೆ ಇದು ಮೆರಿಟ್ ಸ್ಕಾಲರ್ಶಿಪ್ ಸಿಗುತ್ತೆ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತೇ ಸಬ್ಸ್ಕ್ರೈಬ್ ಆಗಿ, ಯಾಕೆಂದರೆ ಇದ್ರ ಬಗ್ಗೆ ನಾನು ಮತ್ತೆ ಲೇಟೆಸ್ಟ್ ಅಪ್ಡೇಟ್, ಯಾವಾಗ ಅಪ್ಲೈ ಮಾಡಬೇಕು, ಯಾವಾಗ ಹೇಗೆ ಅಪ್ಲೈ ಮಾಡಬೇಕು, ಅದ್ರ ಬಗ್ಗೆ ನಾನು ಲೇಟೆಸ್ಟ್ ಅಪ್ಡೇಟ್ ಕೊಡ್ತಾ ಹೋಗ್ತೇನೆ. ಸೊ ಹಾಗಾಗಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೋಂಟ್ ಮಿಸ್, ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಎನ್ಕರೇಜ್ ಕೊಡಿ. ಮೋರ್ ವಿಡಿಯೋ ಮಾಡಬೇಕು, ನಿಮ್ಗೆ ಅದನ್ನು ತಲುಪಬೇಕು, ನೀವು ಅದನ್ನು ಯೂಸ್ ಮಾಡ್ಕೋಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆ್ಯಂಡ್ ಆಲ್ ಅಂತ ಒಂದು ಐಕಾನ್ ಬರುತ್ತೆ, ಆ ಆಲ್ ಅನ್ನೋ ಐಕಾನು ಕ್ಲಿಕ್ ಮಾಡಿ. ನಾನು ಯಾವುದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮಲ್ಲಿ ನೋಟಿಫಿಕೇಷನ್ ಸಿಗುತ್ತೆ. ಸೊ ಈ ವಿದ್ಯಾಸಿರಿ ಸ್ಕಾಲರ್ಶಿಪ್ ಬಗ್ಗೆ ನಾನು ಮುಂದೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಗೌರ್ಮೆಂಟ್ ಅಪ್ಡೇಟ್ ಯಾವಾಗ ಮಾಡ್ತಾ ಹೋಗುತ್ತೋ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನಿಮಗದು ತುಂಬ ನಿಮ್ಮ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ.